ಪಕ್ಷದ ಹೆಸರು ತಮಿಳಗ ವೆಟ್ರಿ ಕಳಗಂ ಟಿ ವಿ ಕೆ ಸಿನಿಮಾದ ಮೇಲೆ ಮಾತ್ರ ಆ್ಯಕ್ಟ್ರಲ್ಲ ಸಮಾಜದಲ್ಲೂ ಆ್ಯಕ್ಟಿಂಗ್ ಮಾಡಬೇಕು ಅಂತ ಡಿಸೈಡ್ ಮಾಡಿಬಿಟ್ಟವ್ರೆ ವಿಜಯ್ ಹೇಳಿದ್ರು ಯಾವುದೇ ಕಾರಣಕ್ಕೂ ಸಿ ಎ ಬರಬಾರ್ದು ಸಿ ಎ ಎ ಜಾರಿಗೆ ಬರ ಬರದ ಹಾಗೆ ನಾವು ನೋಡ್ಕೋಬೇಕು ಅದರಲ್ಲೂ ತಮಿಳ್ನಾಡಿನಲ್ಲಿ ಯಾವುದೇ ಕಾರಣಕ್ಕೂ ಸಿ ಎ ಎ ಜಾರಿ ಮಾಡಬೇಡಿ ಅಣ್ಣ ವಿಜಯಣ ಏನಣ್ಣ ಸಿ ಎ ಅಂದರೆ ಕ್ರಾಫ್ಟ್ ಓದ್ದೆ ಅಯ್ಯೋ ಇದು ಡೇಂಜರು ಇದು ಬರಬಾರ್ದು ಈಗ ತಮಿಳ್ನಾಡಲ್ಲಿ ಬರ್ಬಾರ್ದು ಅಣ್ಣ ಎಲ್ಲ ಬಂದರೆ ಏನಣ್ಣ ಇದರಿಂದ ಯಾರಿಗೇನು ತೊಂದರೆ ಯಾಕೆ ವಿಜಯಣ್ಣ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳದೆ ಅರ್ಥ ಆಗಲ್ಲ ನಿಮ್ಗೆ ವಿಡಿಯೋ ನಿಂತನಕ ತನಕ ತಲುಪೋದಿಲ್ಲ ಅದಲ್ಲ ನೀನ್ ಬೇಕು ಬೇಡ ಅಂದ್ರೆ ಮಾಡ್ತಾರೆ ಡಿಸೈಡ್ ಅವರು ಕಷ್ಟಪಟ್ಟು ತಗೊಂಡಿರೋ ಚಿನ್ನಾನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ ಒಳ್ಳೆ ಬೆಲೆ ಸಿಗೋ ಕಡೆ ಮಾರ್ಬೇಕು ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಾಯರ್ಸ್ ಮಾತ್ರ ನಮಸ್ಕಾರ ಸ್ಪೀಡ್ ನ್ಯೂಸ್ ಕನ್ನಡದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ಕಿರಿಕೀರ್ತಿ ತಮಿಳು ನೋಟ ವಿಜಯ್ ಇತ್ತಲ್ವಾ ತಲೈವಾ ಅಂತ ಕರೀತಾರೆ ವಿಜಯ್ ಅವರು ಇಂಡಸ್ಟ್ರಿಯಲ್ ಬಹಳ ಸದ್ದು ಮಾಡಿದವರು ಸದ್ದು ಮಾಡ್ತಾ ಇರೋರು ಅವರು ಸಿನಿಮಾ ಅಂದರೆ ಬಿಡಿ ಆ ವೈಭೆ ಬೇರೆ ಇರುತ್ತೆ ಫ್ಯಾನ್ ಬೇಸ್ ಹೆಂಗಿದೆ ಅಂತಂದರೆ ಅನ್ಬಿಲೀಬಲ್ ಫ್ಯಾನ್ ಬೇಸ್ ಸಖತ್ ಸಿನ್ಮಾಗಳು ಅವ್ರ ಸಿನ್ಮಾಗಳು ಸಖತ್ ಎಂಜಾಯ್ ಮಾಡ್ತೀನಿ ನಾನು ಆದರೆ ಇತ್ತೀಚೆಗೆ ಪಾಲಿಟಿಕ್ಸಿಗೆ ಬಂದರು ಅವರು ಏನದು ಅವರ ಪಕ್ಷದ ಹೆಸರು ತಮಿಳಗ ವೆಟ್ರಿ ಕಳಗಂ ಟಿ ವಿ ಕೆ ಟಿ ಕೆ ಅಂತ ಹೇಳೋಣ ಫುಲ್ ಫುಲ್ ಹೇಳೋಕ್ಕಾಗಲ್ಲ ಯಾವಾಗಲೂ ಟಿ ಕೆ ಟಿ ವಿ ಕೆ ಫೌಂಡ್ರಿ ಅವರು ಟಿ ವಿ ಅನ್ನೋ ಒಂದು ರಾಜಕೀಯ ಪಕ್ಷ ಇದ್ರ ಫೌಂಡರ್ ಆದಮೇಲೆ ವಿಜಯ್ ಅವರು ತಾನು ಸಿನಿಮಾದ ಮೇಲೆ ಮಾತ್ರ ಅಲ್ಲ ಸಮಾಜದಲ್ಲೂ ಆ್ಯಕ್ಟಿಂಗ್ ಮಾಡಬೇಕು ಅಂತ ಡಿಸೈಡ್ ಮಾಡಿಬಿಟ್ಟವ್ರೆ ಯಾಕೆ ಅಂತಂದರೆ ಸಿ ಎ ಎನ್ನೆ ಅಧಿಸೂಚನೆ ಹೊಡಿಸಿದ್ರು ನಿಮಗೆಲ್ಲ ಗೊತ್ತೇ ಇದೆ ಅಮಿತ್ ಶಾ ಡಿಸೈಡ್ ಮಾಡಿಬಿಟ್ಟಿದ್ರು ಸಿ ಎ ಬರಬೇಕು ಜಾರಿಗೆ ಅಂದರೆ ಪೌರತ್ವ ಕೊಡುವ ವಿಚಾರದಲ್ಲಿ ಪೌರತ್ವ ನೀತಿಯಲ್ಲಿ ಅದು ಏನೊಂದು ಅಮೆಂಡ್ಮೆಂಟ್ ಇದೆ ಅದನ್ನು ಪಾಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ರು ಆದರೆ ಇದ್ದಕ್ಕಿದ್ದಂಗೆ ವಿಜಯ್ ಅವರು ಅಲರ್ಟ್ ಆಗ್ಬಿಟ್ರು ವಿಜಯ್ ಹೇಳಿದ್ರು ಯಾವುದೇ ಕಾರಣಕ್ಕೂ ಸಿ ಎ ಬರಬಾರ್ದು ಸಿ ಎ ಎ ಜಾರಿಗೆ ಬರ ಬರದ ಹಾಗೆ ನಾವು ನೋಡ್ಕೋಬೇಕು ಅದರಲ್ಲೂ ತಮಿಳ್ನಾಡಿನಲ್ಲಿ ಯಾವುದೇ ಕಾರಣಕ್ಕೂ ಸಿ ಎ ಜಾರಿ ಮಾಡಬೇಡಿ ಅಂತ ಹೇಳಿ ನೆನ್ನೆ ಅವರ ಅವ್ರು ಕೇಳ್ಕೊಡ್ರು ಮೊರೆ ಅಣ್ಣ ವಿಜಯಣ್ಣ ಏನಣ್ಣ ಸಿ ಎ ಅಂದರೆ ಯಾರೋ ಅದರದ್ದು ಡ್ರಾಫ್ಟೇ ಓದಿದೆ ಅದ್ರ ಬಗ್ಗೆ ಗೊತ್ತೇ ಇಲ್ಲದೆ ಯಾರೋ ಎಲ್ಲೋ ಮಾತಾಡ್ತಾರೆ ಇಲ್ಲಿನ ಮುಸ್ಲಿಮರಿಗೆ ತೊಂದರೆ ಆಗುತ್ತೆ ಇಲ್ಲಿನ ಯಾರನ್ನ ಹೇಳಿದ್ದು ಏನು ಸಿ ಎ ಅಂದರೆ ಎರಡು ಸಾವಿರದ ಹದಿನಾಲ್ಕಕ್ಕೆ ಮುಂಚೆ ಭಾರತ ಹೊರತುಪಡಿಸಿ ಬೇರೆ ದೇಶಗಳಲ್ಲಿ ಅಂದರೆ ಪಾಕಿಸ್ತಾನ ಬಾಂಗ್ಲಾದೇಶ ಹೀಗೆ ಬೇರೆ ಬೇರೆ ರಾಷ್ಟ್ರಗಳು ಎಲ್ಲಿ ಅಂದರೆ ಅಲ್ಪಸಂಖ್ಯಾತರು ಧಾರ್ಮಿಕ ಅಲ್ಪಸಂಖ್ಯಾತರು ಅದು ಬರೀ ಹಿಂದೂಗಳು ಅಂತಲ್ಲ ಹಿಂದೂಗಳು ಪಾರ್ಸಿಗಳು ಸಿಖ್ಖರು ಕ್ರಿಶ್ಚಿಯನ್ನರು ಹೀಗೆ ಒಂದು ಆರೇಳು ಬೇರೆ ಬೇರೆ ಧರ್ಮ ಇದೆ ಆ ಧರ್ಮದವರಿಗೆ ಬೇರೆ ದೇಶಗಳಂದರೆ ಫಾರ್ ಎಕ್ಸಾಂಪಲ್ ಇವಾಗ ಪಾಕಿಸ್ತಾನದಲ್ಲಿ ಪಾಕಿಸ್ತಾನದಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರು ಬಾಂಗ್ಲಾದೇಶದಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರು ಹೀಗೆ ಸಿಖರು ಅಲ್ಲಿ ಅಲ್ಪಸಂಖ್ಯಾತರು ಹೀಗೆ ಧಾರ್ಮಿಕ ಅಲ್ಪಸಂಖ್ಯಾತರು ಯಾರಿದ್ದಾರೆ ಅವರು ಎರಡು ಸಾವಿರದ ಹದಿನಾಲ್ಕಕ್ಕೆ ಮುಂಚೆ ಇಲ್ಲಿಗೆ ಬಂದಿದ್ದು ಅವರು ಭಾರತದಲ್ಲಿ ನೆಲೆಸಿದರೆ ಅವರಿಗೆ ಭಾರತದ ಪೌರತ್ವವನ್ನು ಕೊಡುವ ಒಂದು ಕಾಯ್ದೆ ಸಿ ಎ ಎ ತುಂಬ ಸಿಂಪಲ್ಲಾಗಿ ಹೇಳಬೇಕು ಅಂತಂದರೆ ಅಂಥವರಿಗೆ ಭಾರತದ ಪೌರತ್ವವನ್ನು ಕೊಡುವ ಸಿ ಎ ಈ ಸಿ ಎ ಒಂದು ಕಾಯ್ದೆ ಅದನ್ನು ಅರ್ಥ ಮಾಡ್ಕೊಳ್ಳ್ದೆ ಆ ಡ್ರಾಫ್ಟ್ ಓದಿದೆ ಅಯ್ಯೋ ಇದು ಡೇಂಜರು ಇದು ಬರಬಾರ್ದು ಈಗ ತಮಿಳ್ನಾಡಲ್ಲಿ ಬರ್ಬಾರ್ದು ಅಣ್ಣ ಎಲ್ಲ ಬಂದರೆ ಏನಣ್ಣ ಇದರಿಂದ ಯಾರಿಗೇನು ತೊಂದರೆ ಎಲ್ಲೋ ಯಾವುದೋ ರಾಷ್ಟ್ರದಲ್ಲಿ ಅನ್ಯಾಯಕ್ಕೆ ಒಳಗಾದವರು ಅದರಲ್ಲೂ ಧಾರ್ಮಿಕ ಕಾರಣಗಳಿಂದಾಗಿ ನಿನ್ನೆ ನೋಡಿ ಪಾಕಿಸ್ತಾನದಲ್ಲಿ ಒಂದು ಇನ್ಸಿಡೆಂಟ್ ನಡೆದಿದೆ ಅವರು ಹಬ್ಬದ ಟೈಮ್ನಲ್ಲಿ ಉಪವಾಸ ಮಾಡ್ತಾರಲ್ಲ ನಿನ್ನೆ ಅಂದರೆ ಇತ್ತೀಚೆಗೆ ನಡೆದಿರೋದನ್ನೆಲ್ಲ ನೋಡ್ತಾ ಇದ್ದೆ ಹಬ್ಬದ ಟೈಮಲ್ಲಿ ಇರ್ತಾರಲ್ಲ ಉಪವಾಸದ ಟೈಮ್ನಲ್ಲಿ ಹಿಂದೂ ವೃದ್ಧ ಒಬ್ಬ ಒಂದು ತೊಂಬತ್ತೊಂಬತ್ತೆರಡು ವರ್ಷದವನು ಬಾಳೆಹಣ್ಣು ತಿಂದ ಅನ್ನೋ ಕಾರಣಕ್ಕೆ ರೋಡ್ ಅಲ್ಲಿ ಹಾಕೊಂಡು ಹೊಡಿದ್ಯಾರೆ ಅವರೆಲ್ಲ ಉಪವಾಸ ಮಾಡ್ತಾ ಇದ್ದಾರೆ ನೀನು ಇಲ್ಲಿ ಬಾಳೆಹಣ್ಣು ತಿಂತಾ ಇದೆಯಾ ಅಂತ ಅವ್ನು ಹಿಂದೂ ಪಾಪ ಅವನಿಗೆ ಯಾಕೆ ಉಪವಾಸ ಅವನಿಗೆ ಗೊತ್ತಿಲ್ಲ ಅದೆಲ್ಲ ಗೊತ್ತಿದ್ದರೂ ಸಹಿತ ಅವನು ಅವನ ಧರ್ಮ ಧರ್ಮದಲ್ಲಿ ಅದಿಲ್ಲ ಅನ್ನೋ ಕಾರಣಕ್ಕೆ ಅವನೊಂದು ಪಾಡಿಗೆ ಬಾಳೆಹಣ್ಣು ತಿಂದಾನೆ ಅದು ಕೊಡ್ದವ್ರಂತೆ ಹೀಗೆಲ್ಲ ಆಗ್ತಾವಲ್ಲ ಏನು ಅನ್ಸುತ್ತೆ ದೇಶನೇ ಬಡ ಗುರು ಅಂತ ಕೆಲವರು ಬಿಟ್ಟು ಬಂದ್ಬಿಟ್ಟವ್ರೆ ಇಂಡಿಯಾಗೆ ಅಂಥವ್ರಿಗೆ ಹುಡುಕಿ ಅಂಥವ್ರಿಗೆ ಈಗ ಒಂದು ಅವಕಾಶ ಕೊಟ್ಟು ಆಯಿತು ನಿಮಗೆ ಬಾ ಭಾರತದ ಪೌರತ್ವವನ್ನು ಕೊಡ್ತೀವಿ ನೀವು ಇಲ್ಲಿನ ಸಿಟಿಜನ್ ಆಗಿರಿ ಅಂತ ಹೇಳೋದು ಈ ಸಿ ಎ ವಿಜಯಣ ಯಾಕೆ ವಿಜಯಣ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳದೆ ಅರ್ಥ ಆಗಲ್ಲ ನಿಮ್ಗೆ ಈ ವಿಡಿಯೋ ನಿಂತನಕ ತಲುಪೋದು ಇಲ್ಲ ಅದಲ್ಲ ಬಟ್ ನಾನು ಹೇಳ್ತಾ ಇರೋದು ಈಗ ನೀನು ಹೇಳಿದ ತಕ್ಷಣ ಏನು ಮಾಡ್ತಾರೆ ನೀನು ಫ್ಯಾನ್ಸ್ ರೊಚ್ಚಿಗೆದ್ದು ಅಣ್ಣ ಇಲ್ಲಿ ಅವರು ಬೇಡ ಅನ್ನೋ ಶುರು ಮಾಡ್ತಾರೆ ಅದು ಗೊತ್ತಿಲ್ಲ ಅವರಿಗೆ ಅದಕ್ಕೆ ಅರ್ಥ ಆಗಲಿ ಅಂತ ಹೇಳಿಸ್ತಾ ಇದ್ದೀನಿ ಸಿ ಎ ಅಂದರೆ ಅದು ದಯವಿಟ್ಟು ಅದು ಬೇಡ ಇದು ಬೇಡ ಈಗೆಲ್ಲ ನೀನು ಬೇಕು ಬೇಡ ಅಂದರೂ ಅದು ಮಾಡೇ ಮಾಡ್ತಾರೆ ಡಿಸೈಡ್ ಅವರು ಮಾಡೇ ಮಾಡ್ತಾರೆ ಅದರಿಂದ ಯಾರಿಗೂ ನಷ್ಟ ಇಲ್ಲ ಇನ್ಯಾರಿಗೂ ಒಳ್ಳೇದಾಗುತ್ತೆ ಅಷ್ಟೇ ಸೊ ಹಾಗಾಗಿ ಯಾರೋ ತಲೆ ಇಲ್ದವರು ಯಾರೋ ಗೊತ್ತಿಲ್ಲದವ್ರು ಮಾತಾಡ್ತಾರೆ ಅಂತ ನೀನು ಹಂಗೆಲ್ಲ ಮಾತಾಡಬಾರ್ದಣ ಅಷ್ಟೇ ಸಿಂಪಲ್ ಮ್ಯಾಟ್ರು ಯಾಕೋ ಹೇಳಬೇಕು ಅನ್ನಿಸ್ತು ನಾನು ಅಣ್ಣ ಮತ್ತು ನಿನ್ನ ಫ್ಯಾನ್ಸ್ ನನ್ನ ಮೇಲೆ ಬೇಜಾರು ಮಾಡ್ಕೊಂಬಿಟ್ಟರು ನಾನು ನಿನ್ನ ಫ್ಯಾನೇ ಬಟ್ ಈ ಮ್ಯಾಟ್ರಲ್ಲಿ ಅಣ್ಣ ಮಿಸ್ಟೇಕ್ ಮಾಡ್ತಾವ್ರೆ ಅಂತ ಅನ್ನಿಸ್ತು ನನಗೆ ಅದಕ್ಕೆ ಹೇಳ್ತಾ ಇದ್ದೀನಿ ಅಣ್ಣ ಮಿಸ್ಟೇಕು ಸಿ ಎ ಎ ಅಂದರೆ ಅದು ಅಪಾಯಕಾರಿ ಅನಾನುಕೂಲ ಅಂಥದ್ದೆಲ್ಲ ಏನೂ ಇಲ್ಲಣ್ಣ ಭಾಳ ಒಳ್ಳೆಯದು ಸಾಧ್ಯ ಆದರೆ ನೆಕ್ಸ್ಟ್ ಅದ್ರ ಮೇಲೆ ಒಂದು ಪಿಚ್ಚರ್ ಮಾಡೋಣ ನಾನು ಅದನ್ನ ಅಷ್ಟೇ ನನ್ನ ಆಸೆ ಆಯಿತಣ ಪಾರ್ಟಿ ಕಟ್ಟಿದ್ದಾಗಿದೆ ಚೆನ್ನಾಗಿ ಕಟ್ಟೋಣ ಜನ ನಿನಗೆ ಓಟ್ ಹಾಕಲಿ ಒಳ್ಳೆಯದಾಗಲಿ ನಿನ್ನ ಪಕ್ಷಕ್ಕೂ ನಿನ್ಗೂ ಸಿ ಎ ಆದಷ್ಟು ಬೇಗ ಬರಲಿ ತಮಿಳ್ನಾಡಲ್ಲೂ ಇಂಪ್ ಇಂಪ್ಲಿಮೆಂಟ್ ಆಗಲಿ ಓಕೆ ಅಣ್ಣ ಓಕೆ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ ಮತ್ತೆ ಸಿಗ್ತೀನಿ ನಮಸ್ಕಾರ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ